ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಶ್ವೇತಾ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಸಿರ್ಸಿ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮಹಿಳೆಯರೇ ಇರಲಿ, ಪುರುಷರೇ ಇರಲಿ, ಪ್ರತಿಯೊಬ್ಬರು ಕೂಡ ಇಂದಿನ ದಿನಗಳಲ್ಲಿ ತಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ಮಾಡ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಇವತ್ತು ನಾನು ನಿಮಗೆ ಕೆಲವು ಮನೆಮದ್ದುಗಳನ್ನ ತಿಳಿಸ್ಕೊಡ್ತಾನೆ. ಸ್ಕಿನ್ ಹೆಲ್ತ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಚರ್ಮದ ಆರೋಗ್ಯ, ತ್ವಚೆಯ ಆರೋಗ್ಯವನ್ನು ಹೇಗೆ ವೃದ್ಧಿಸ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಅದೇ ರೀತಿ ಡಾಕ್ಟರ್ ಹೆಗಡೆ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಈ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಇದೇ ರೀತಿ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಮುಖಾಂತರ ನೀವು ನಮ್ಮ ವೈದ್ಯ ಬಳಗದೊಂದಿಗೆ ನೀವು ಚರ್ಚೆ ಮಾಡ್ಬೋದು. ಅದಕ್ಕೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಮಿಸ್ ಕಾಲ್ ಕೊಡಿ. ಒಂದೆರಡು ದಿನದಲ್ಲಿ ನಾವೇ ನಿಮಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸಲಹೆಯನ್ನು ನೀಡಿ ಬೇಕಾದಂಥ ಆಹಾರ ಔಷಧಿಗಳನ್ನ ಕಳಿಸ್ಕೊಡ್ಲಾಗ್ತದೆ. ಹೌದು, ಫ್ಲಾಲೆಸ್ ಸ್ಕಿನ್ ಬೇಕು, ಸ್ಕಿನ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನೋಂಥವ್ರಿಗೆ ನಾನಿವತ್ತು ಮನೆಮದ್ದುಗಳನ್ನ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಇಲ್ಲಿ ಮುಖ್ಯವಾಗಿ ಯಥೇಚ್ಛವಾಗಿ ನೀರನ್ನು ತಗೊಳ್ಳುವಂಥದ್ದು. ದೇಹಕ್ಕೆ ಸರಿ ಪ್ರಮಾಣದಲ್ಲಿ ನೀರನ್ನು ಕೊಡೋದ್ರಿಂದ ತ್ಯಾಜ್ಯ ವಸ್ತುಗಳು ಹೊರಗೆ ಬರುತ್ತೆ, ಟಾಕ್ಸಿನ್ಸ್ಗಳೆಲ್ಲ ಸಂಪೂರ್ಣವಾಗಿ ಎಲಿಮಿನೇಟ್ ಆಗೋದ್ರಿಂದ ದೇಹ ಶುದ್ಧಿಗೊಳ್ಳುತ್ತೆ. ಇದರಿಂದ ಲಿವರ್ ಡಿಟಾಕ್ಸ್ ಆಗೋದ್ರಿಂದ ಫೇಸ್ಗೆ ಎಕ್ಸ್ಟ್ರಾ ಗ್ಲೋ ಬರಲಿಕ್ಕೆ ಸಹಾಯ ಆಗುತ್ತೆ ವೀಕ್ಷಕರೇ. ಅದೇ ರೀತಿ ಫ್ರೂಟ್ಸ್ಗಳನ್ನ, ವೆಜಿಟೇಬಲ್ಸ್, ಹಣ್ಣು, ತರಕಾರಿಗಳು, ನಟ್ಸ್, ಸೀಡ್ಸ್ ಆಗಿರ್ಬೋದು, ಒಳ್ಳೆ ಕೊಬ್ಬುಗಳನ್ನ ಕೊಡುವಂಥದ್ದು, ಮೊಳಕೆ ಕಾಳುಗಳು ತಿನ್ನುವಂಥದ್ದು, ನೈಸರ್ಗಿಕ ನಿರ್ಮಿತ ಆಹಾರಗಳನ್ನ ತಗೊಳ್ಬೇಕಾಗುತ್ತೆ. ಆಹಾರ ಕ್ರಮಗಳಲ್ಲಿ ನೀವು ಬದಲಾವಣೆಯನ್ನು ತಗೊಳ್ಬೇಕಾಗುತ್ತೆ. ಹಾಗೆ ಆಹಾರದ ಕ್ರಮಗಳೊಂದಿಗೆ ಜೀವನ ಶೈಲಿಯನ್ನು ಕೂಡ ನೀವು ಸರಿಪಡಿಸ್ಕೊಳ್ಬೇಕು. ಒತ್ತಡ ಜೀವನ ಶೈಲಿಯಿಂದನೂ ಕೂಡ ಬೇಗ ಫೇಸಲ್ಲಿ ಗೊತ್ತಾಗುವಂಥದ್ದು, ಸ್ಕಿನ್ ರಿಂಕಲ್ಸ್ ಬರ್ತಾ ಇರುತ್ತೆ. ಹಾಗೆ ಸುಕ್ಕುಗಟ್ಟುವಿಕೆ ಆಗಿರ್ಬೋದು, ಬ್ಲ್ಯಾಕ್ ಸರ್ಕಲ್ಸ್, ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಒತ್ತಡದ ಜೀವನ ಶೈಲಿಯಿಂದ ಬರುವಂಥದ್ದು. ನೀವು ಸ್ಟ್ರೆಸ್ ಫ್ರೀ ಮಾಡ್ಕೊಳ್ಳೋದ್ರಿಂದ, ಸ್ಟ್ರೆಸ್ಸನ್ನು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ, ನಿಮ್ಮ ಆರೋಗ್ಯ ಮುಖದಲ್ಲೇ ಗೊತ್ತಾಗುತ್ತೆ ವೀಕ್ಷಕರೇ. ಈ ಥರ ನೀವು ಸ್ಟ್ರೆಸ್ನ ಕಮ್ಮಿ ಮಾಡಿಕೊಂಡು, ಜೀವನ ಶೈಲಿಯನ್ನು ಸರಿಪಡಿಸ್ಕೊಂಡು, ಸರಿಯಾದಂಥ ಆಹಾರ ಕ್ರಮಗಳನ್ನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ, ಪ್ರಕೃತಿದತ್ತ ನೈಸರ್ಗಿಕ ನಿರ್ಮಿತ ಆಹಾರಗಳನ್ನ ಹೆಚ್ಚಾಗಿ ತಗೊಳ್ಳೋದ್ರಿಂದ ಖಂಡಿತ ಮುಖದ ತ್ವಚೆಗೆ, ಸೌಂದರ್ಯಕ್ಕೆ, ಹಾಗೆ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವೀಕ್ಷಕರೇ. ಅದೇ ರೀತಿ ಇದಕ್ಕೆ ಮನೆಮದ್ದುಗಳು ಅಂತ ನೋಡೋದಾದರೆ ಒಲಿವ್ ಆಯಿಲ್, ಒಲಿವ್ ಆಯಿಲ್ ಜೊತೆಗೆ ಸ್ವಲ್ಪ ಲೋಳೆ ಸರದ ತಿರುಳನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನವನ್ನು ಮಿಕ್ಸ್ ಮಾಡಿಕೊಂಡು ಆ ಪ್ಯಾಕನ್ನು ರೆಡಿ ಮಾಡ್ಕೊಳ್ಬೇಕು. ಇದನ್ನ 15 ನಿಮಿಷದಿಂದ 20 ನಿಮಿಷದವರೆಗೆ ಇಟ್ಬಿಟ್ಟು ಕಡಲೆ ಹಿಟ್ಟಿಂದ ಫೇಸ್ ವಾಶ್ ಮಾಡ್ಕೊಳ್ಳುವಂಥದ್ದು ಒಳ್ಳೆಯದು. ಇದರಿಂದ ಮೊಡವೆ ನಿವಾರಣೆಗೆ ಹಾಗೆ ಮುಖದ ಕಾಂತಿಗೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಅದೇ ರೀತಿ ಒಂದು ವಾರಕ್ಕೆ ಒಂದು ಬಾರಿ ಆದರೂ ಫೇಶಿಯಲ್ ಮಸಾಜ್ ಮಾಡ್ಕೊಳ್ಳುವಂಥದ್ದು, ಸರಿಯಾದ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಮುಖದ ತ್ವಚೆಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ವೀಕ್ಷಕರೇ. ಅದೇ ರೀತಿ ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಮೆಂತೆ ಪೌಡರ್, ಮೆಂತೆಯನ್ನು ಪೌಡರ್ ಮಾಡಿಕೊಂಡು ಸ್ವಲ್ಪ ಮೊಸರಿನೊಂದಿಗೆ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ 15 ರಿಂದ 20 ನಿಮಿಷಗಳ ಕಾಲ ಬಿಟ್ಟು ವಾಶ್ ಮಾಡೋದ್ರಿಂದ, ಕೋಲ್ಡ್ ವಾಟ್ರಲ್ಲಿ ವಾಶ್ ಮಾಡ್ಕೊಳ್ಳೋದ್ರಿಂದ ಖಂಡಿತ ತ್ವಚೆಯ ಆರೋಗ್ಯಕ್ಕೆ ಹಾಗೆ ಮೊಡವೆಗಳ ನಿವಾರಣೆಗೆ ತುಂಬಾ ಒಳ್ಳೆಯದು. ಅದೇ ರೀತಿ ಕುಕುಂಬರ್ ಪ್ಯಾಕ್, ನೀವು ಕುಕುಂಬರ್ ಅಂದರೆ ಸೌತೆಕಾಯಿಯನ್ನು ಚೆನ್ನಾಗಿ ತುರಿದ್ಬಿಟ್ಟು ಅದಿಷ್ಟನ್ನು ನೀವು ಫೇಸ್ಗೆ ಹಾಕ್ಕೊಳ್ಬೇಕಾಗತ್ತೆ. ಒಂದು ಅರ್ಧ ಸೌತೆಕಾಯಿನ ಕಟ್ ಮಾಡಿಕೊಂಡು ತುರ್ಕೊಂಡು ಅದನ್ನ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತ ಸ್ಕಿನ್ ಗ್ಲೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಅದೇ ರೀತಿ ನಿಂಬೆ ರಸದೊಂದಿಗೆ ಸ್ವಲ್ಪ ನೀವು ಮುಲ್ತಾನ್ ಮೇಟಿ ಅಂತ ಹೇಳ್ತೀವಿ, ಮುಲ್ತಾನ್ ಮೇಟಿ ಮಣ್ಣಾಗಿರ್ಬೋದು, ಹುತ್ತದ ಮಣ್ಣು, ಇವೆರಡರಲ್ಲಿ ಯಾವ್ದು ಸಿಕ್ಕರೂ ಓಕೆ. ಇದಿಷ್ಟನ್ನು ನೀವು ನಿಂಬೆಹಣ್ಣಿನ ರಸದೊಂದಿಗೆ ಮಿಕ್ಸ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ, ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡ್ರೆ ಒಳ್ಳೆಯದು. ಇದಿಷ್ಟನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತ ಸ್ಕಿನ್ನಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ಗಳಿದ್ದರೆ ಅದನ್ನ ತೆಗೆದುಹಾಕ್ಲಿಕ್ಕೆ ಸಹಾಯ ಆಗುತ್ತೆ ವೀಕ್ಷಕರೇ. ಅದೇ ರೀತಿ ವೀಕ್ಷಕರೇ ಮತ್ತೊಂದು ಉಪಾಯವನ್ನು ತಿಳಿಸ್ಕೊಡ್ತೇನೆ. ಅಲೋವೆರಾದೊಂದಿಗೆ ಬಾಳೆಹಣ್ಣು ಹಾಗೆ ಪಪ್ಪಾಯ ಇವಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಪ್ಯಾಕ್ನ ರೆಡಿ ಮಾಡ್ಕೊಳ್ಬೇಕು. ಅದನ್ನು ಒಂದು 15 ನಿಮಿಷದಿಂದ 20 ನಿಮಿಷವರೆಗೆ ನೀವು ಫೇಸ್ಗೆ ಪ್ಯಾಕ್ ಮಾಡಿ ಹಾಕ್ಕೊಂಡು ಅದನ್ನ 15 to 20 ಮಿನಿಟ್ಸ್ ಬಿಟ್ಬಿಟ್ಟು ವಾಶ್ ಮಾಡ್ಕೊಳ್ಳೋದ್ರಿಂದ ವಿಸಿಬಲ್ ಗ್ಲೋ ನಿಮಗೆ ಗೊತ್ತಾಗುತ್ತೆ. ಈ ಥರ ನೀವು 1 ವೀಕ್ ಆದರೂ ಮಾಡೋದ್ರಿಂದ, 1 to 2 ವೀಕ್ ತನಕ ನೀವು ಈ ಥರ 1 ರಿಂದ 2 ವಾರಗಳ ತನಕ ಈ ಥರ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಫೇಸಲ್ಲಿ ಚೇಂಜಸ್ನ ನೀವು ನೋಡ್ಕೊಳ್ಬೋದು. ಅದೇ ರೀತಿ ವೀಕ್ಷಕರೇ ಕ್ಯಾರೆಟ್ ರಸದಲ್ಲಿ ಬೀಟಾ ಕ್ಯಾರೋಟಿನ್ ಜಾಸ್ತಿ ಇರುತ್ತೆ. ಅದೇ ರೀತಿ ಕ್ಯಾರೆಟ್ ರಸಕ್ಕೆ ಈ ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಿ, ಸ್ವೀಟ್ ಪೊಟ್ಯಾಟೊ ರಸ ಅಂದರೆ ಗೆಣಸಿನ ರಸವನ್ನು ಮಿಕ್ಸ್ ಮಾಡಿಬಿಟ್ಟು ಎರಡನ್ನೂ ಮಿಶ್ರಣ ಮಾಡಿ ಅದನ್ನ ಕಾಟನಲ್ಲಿ ಡಿಪ್ ಮಾಡಿಕೊಂಡು ನಾವು
ಫೇಸ್ಗೆ ಹಚ್ಕೊಳ್ಳುವಂಥದ್ದು, ಈ ಥರನೂ ನೀವು ರೆಡಿ ಮಾಡ್ಕೊಳ್ಬೋದು. ಹಾಗೆ ಟೊಮ್ಯಾಟೊ ರಸಕ್ಕೆ ಮತ್ತೊಂದು ಉಪಾಯ ತಿಳಿಸ್ಕೊಡ್ತೇನೆ. ಟೊಮ್ಯಾಟೊ ರಸಕ್ಕೆ ಸೌತೆಕಾಯಿ ರಸವನ್ನು, ಸ್ವಲ್ಪ ನಿಂಬೆಹಣ್ಣು ಮತ್ತು ಅಕ್ಕಿ ತೊಳೆದಂಥ ನೀರನ್ನು, ಇದಿಷ್ಟನ್ನು ಮಿಶ್ರಣವನ್ನು ನೀವು ರೆಡಿ ಮಾಡಿಕೊಂಡು ಕಾಟನಲ್ಲಿ ಡಿಪ್ ಮಾಡಿ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಮೊಡವೆ ನಿವಾರಣೆಗೆ, ಹಾಗೆ ಮುಖದ ಕಾಂತಿಗೆ, ಅದೇ ರೀತಿ ಸ್ವಲ್ಪ ಆಲೂಗೆಡ್ಡೆ ರಸ ಅಥವಾ ಆಲೂಗೆಡ್ಡೆ ರಸಕ್ಕೆ ನೀವು ಸೌತೆಕಾಯಿ ರಸವನ್ನು ಮಿಕ್ಸ್ ಮಾಡಿಕೊಂಡು ಈ ಥರ ನೀವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಡಿ ಟ್ಯಾನಿಂಗ್ ಮಾಡ್ಕೊಳ್ಬೋದು. ಸೊ ಒಂದು ಕಪ್ಪು ಕಲೆಗಳಾಗಿದೆ, ಸ್ವಲ್ಪ ಬಿಸಿಲಿಗೆ ಹೋಗಿ ಬಂದರೆ ಸಾಕು ಕಪ್ಪು ಕಲೆಗಳಾಗ್ತದೆ ಅಂಥವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಥರ ನೀವು 1-2 ವಾರಗಳ ಕಾಲ ಮಾಡ್ತಾ ಬನ್ನಿ, ಖಂಡಿತವಾಗಿಯೂ ಡಿಫ್ರೆನ್ಸ್ನ ನೋಡ್ಬೋದು ವೀಕ್ಷಕರೇ. ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಧನ್ಯವಾದಗಳು.